ಬಾಶೆಟ್ಟಳ್ಳಿ ಹತ್ರ ಇರುವಂಥ ಮೇಲ್ಸೇತುವೆ ಒಂದು ವರ್ಷದ ಹಿಂದೀಚೆ ಹತ್ತು ಕಡೆ ಕುಸ್ತಿತ್ತು. ತದನಂತರ ಏನೋ ಒಂದು ತ್ಯಾಪೆ ಹಚ್ಚಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು. ಪೂರ್ಣಗೊಳಿಸಿ ಒಂದು ವರ್ಷ ಆಗಿಲ್ಲ ಈ ಕಡೆ ಸೇತುವೆ ಕುಸ್ತಿದೆ. ನಾನು ಅಭಿವೃದ್ಧಿಯ ಹರಿಕಾರರು ಅಂತ ಹೇಳಿಕೊಂಡು ಸಾವಿರಾರು ಕೋಟಿ ತಂದು ಅನುದಾನ ತಂದಿದ್ದೀನಿ ದೊಡ್ಡಬಳ್ಳಾಪುರಕ್ಕೆ, ಎಲ್ಲ ಕಾಮಗಾರಿಗಳು ನಾನೇ ನಿಂತು ಸ್ವತಃ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೂ ಇಲ್ಲೂ ಮಾಡಿರುವಂಥ ಕಾಮಗಾರಿನ ಅವರೇ ಸ್ವತಃ ನಿಂತು ಕಾಮಗಾರಿ ಮಾಡ್ತಿರುವಂಥ ಸೇತುವೆ ಯಾಕೆ ಕುಸ್ತೋಗ್ತಾಯಿತ್ತು ಅನ್ನೋದನ್ನು ನಾವು ಗಮನ ಇಟ್ಟು ನೋಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ಶುದ್ಧ ಕಳಪೆ ಕಾಮಗಾರಿ ಆಗಿದೆ. ಮಾನ್ಯ ಶಾಸಕರು ಈ ಕಡೆ ಗಮನ ಹರಿಸಿ ಈ ಕೂಡಲೇ ಇಂಥ ಕಳಪೆ ಕಾಮಗಾರಿಗಳನ್ನ ಕೊಟ್ಟಿರುವಂಥ ಯಾರೇ ಒಬ್ಬ ಕಾಂಟ್ರಾಕ್ಟ್ ಅವ್ರಿಗಾಗಿರಲಿ ಅವ್ರಿಗೆ ಈ ಕೂಡಲೇ ಅವ್ರನ್ನ ಲೈಸೆನ್ಸ್ನ ರದ್ದು ಮಾಡಿ ಕಾಮಗಾರಿ ಒಳ್ಳೆ ಕಾಮಗಾರಿನ ಮಾಡೋದ್ರ ಕಡೆ ಅವರು ಅಭಿವೃದ್ಧಿ ಮಂತ್ರ ಅಂತ ಹೇಳ್ತಾ ಇದ್ರಲ್ಲ, ನಿಜವಾದ ಅಭಿವೃದ್ಧಿ ಮಂತ್ರವನ್ನು ಅವರು ಇದನ್ನು ನೋಡಿ ಕಲೀಲಿ ಅಂತ ನಾನು ಈ ಮೂಲಕ ಹೇಳಕ್ಕೆ. ನಮ್ಮ ತಾಲೂಕಿನ ಎಮ್ ಎಲ್ ಎ ಅವರು ಈ ರೈಲ್ವೆ ಮೇಲ್ಸೇತುವೆ ಯಾರಿಗೆ ಕಾಮಗಾರಿ ಕೊಟ್ಟಿದ್ರು, ಈ ಟೋಲ್ನವ್ರಿಗಾಗಬಹುದು ಅಥವಾ ಬೇರೆ ಯಾರಿಗೆ ಕಾಮಗಾರಿ ಅವರು ಕೊಟ್ಟಿದ್ರು ಅಂತ ನಮ್ಮ ಎಮ್ ಎಲ್ ಎ ವೆಂಕಟರಮಣಯ್ಯವರು ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರನ್ನ ಈ ಕೂಡಲೇ ಅವರ ಲೈಸೆನ್ಸ್ನ ರದ್ದು ಮಾಡಿ ಈ ಕಾಮಗಾರಿಯನ್ನು ಸರಿಪಡಿಸಬೇಕೆಂದು ನಾವು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ.